ಮಾವಿನಕಾಯಿ ಹಾಕಿ ಮಾಡಿದಂತ ಸ್ಪೆಷಲ್ ಕಡಕ್ ಚುರುಮುರಿ ಊರಿನ ಸ್ಟೈಲ್ ಅಲ್ಲಿ ಒಮ್ಮೆ ತಿಂದ್ರೆ ಇದರ ರುಚಿ ಹುಚ್ಚಿ ಹಿಡಿಸುತ್ತೆ. ಹಲೋ ನಮಸ್ತೆ, ಹೇಗಿದ್ರಲ್ಲ? ಲಾಸ್ಟ್ ಟೈಮ್ ಒಂದು ನಮ್ಮ ಊರ ಕಡೆ ಮಾಡುವಂತಹ ಸ್ಪೆಷಲ್ ಆಗಿರುವಂತಹ ಕಡಕ್ ಚುರುಮುರಿ ಮಾಡೋ ರೆಸಿಪಿನ ನಾನು ಹೇಳ್ಕೊಟ್ಟಿದ್ದೆ. ತುಂಬನೇ ಜನ ನೋಡಿದರೆ ತುಂಬನೇ ಒಳ್ಳೊಳ್ಳೆ ಫೀಡ್ಬ್ಯಾಕ್ ಬಂದಿದೆ. ಇವತ್ತು ಇನ್ನೊಂದು ಸ್ಪೆಷಲ್ ಚುರುಮುರಿ ರೆಸಿಪಿನ ಹೇಳ್ಕೊಡ್ತಾ ಇದ್ದೀನಿ. ಇದೇನು ಅಂತಂದರೆ ಮಾವಿನಕಾಯಿಯ ಕಡಕ್ ಚುರುಮುರಿ. ಈ ಸೀಸನ್ನಲ್ಲಿ ತುಂಬನೇ ಚೆನ್ನಾಗಿರುತ್ತೆ ಮಾಡ್ಕೊಂಡು ತಿನ್ನಲಿಕ್ಕೆ, ಈಸಿ ಕೂಡ ತುಂಬನೇ ಸುಲಭವಾಗಿದೆ, ಯಾರು ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಒಂದ್ಸರಿ ನಿಮ್ಗೆ ಇದರ ರುಚಿ ಹತ್ತಿದ್ರಿದೆಯಲ್ಲ, ಹುಚ್ಚಿ ಹಿಡಿಯುತ್ತೆ, ಅಷ್ಟು ಚೆನ್ನಾಗಿದೆ ಈ ರೆಸಿಪಿ. ಟ್ರೈ ಮಾಡಿ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಹಾಗೆಯೇ ಇಲ್ಲಿ ತನಕ ನೀವು ಯಾರಾದರೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನೆಲ್ಲ ವಿಡಿಯೋಸ್ನ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ, ನಾನು ಈ ಪ್ರಯತ್ನನ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ. ಊರುಗಳಲ್ಲಿ ಈ ಯಕ್ಷಗಾನ ಜಾತ್ರೆಗಳಲ್ಲೆಲ್ಲ ಮಾಡುವಂಥ ಚುರುಮುರಿ ತುಂಬಾ ಫೇಮಸ್. ಮಂಗಳೂರಿನ ಫೇಮಸ್ ಸ್ಟ್ರೀಟ್ ಫುಡ್ ಅಂತಲೇ ಹೇಳ್ಬೋದು ಈ ಚುರುಮುರಿ. ಇವತ್ತು ನಾನು ಸ್ಪೆಷಲ್ಲಾಗಿ ಮಾವಿನಕಾಯಿ ಚುರುಮುರಿನ ತುಂಬಾ ಕಡಕ್ಕಾಗಿ ಹೇಗೆ ಮಾಡೋದು ಅನ್ನೋದನ್ನು ತುಂಬಾ ಸುಲಭವಾಗಿ ಹೇಳ್ಕೊಡ್ತಾ ಇದ್ದೀನಿ. ಈ ಚುರುಮುರಿ ಮಾಡೋದು ತುಂಬಾ ಸುಲಭ. ನೀವು ಒಂದ್ಸರಿ ಎಲ್ಲ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀರಿ ಅಂತಂದರೆ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು. ಮೊದಲು ನಾನು ಯಾವುದೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಕರೆಕ್ಟಾಗಿ ಹೇಳ್ತೀನಿ. ಎಲ್ಲದನ್ನು ನೋಟ್ ಮಾಡಿಟ್ಕೊಂಡು ಕರೆಕ್ಟಾಗಿ ರೆಡಿ ಮಾಡಿಟ್ಕೊಳ್ಳಿ, ಪಟಪಟ ಅಂತ ತುಂಬಾ ಸುಲಭವಾಗಿ ಮಾಡ್ಬೋದು. ನೋಡಿ, ನಾನು ಒಂದು ಅಂದಾಜಿಗೆ ಒಂದು 5-6 ಜನರಿಗೆ ಆಗುವಷ್ಟು ಚುರುಮುರಿನ ಮಾಡ್ತಾ ಇದ್ದೀನಿ. ನೀವು 5 ಜನ ಅಂತಂದರೆ ಲೆಕ್ಕದಲ್ಲಿ ಒಂದು ಮುಷ್ಟಿ ಒಬ್ಬರಿಗೆ ಅಂತ ಅರ್ಥ. ಬಟ್ ನಂದು ಮುಷ್ಟಿ ತುಂಬ ಚಿಕ್ಕದು, ಆದ್ದರಿಂದ ಒಬ್ಬರಿಗೆ ಒಂದು 2 ಮುಷ್ಟಿಯಷ್ಟು ನಾನು ಈ ಚುರುಮುರಿ ಕುರ್ಲರಿ ಅಥವಾ ಮಂಡಕ್ಕಿ ಅಂತ ಏನಂತಾರೆ ಅದನ್ನ ತಗೊಂಡಿದ್ದೀನಿ. ಚುರುಮುರಿ ಅಲ್ಲ, ಸಾರಿ, ಮಂಡಕ್ಕಿ ಅಂತಾರಲ್ವಾ, ಇದನ್ನ ತಗೊಂಡಿದ್ದೀನಿ. ಇವಾಗ ಇದಕ್ಕೆ ಎಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ತೀನಿ. ನೋಡಿ, ಮಾವಿನಕಾಯಿ ಇದೊಂದು ಕಾಲು ಇರ್ಬೋದು, ತೋತಪುರಿ, ಈ ಥರ ತೋತಪುರಿ ಮಾವಿನ ಹಣ್ಣು ಇದೆಯಲ್ಲ, ಇದರ ಕಾಲನ್ನು ನಾನು ತುರ್ಕೊಂಡಿಟ್ಟಿದ್ದೀನಿ. ನೀವು ತುರಿಬೋದು, ಇಲ್ಲದಿದ್ದರೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೋಬೋದು. ಅದಾದ ನಂತರ ಅಂದಾಜಿಗೆ ಚಿಕ್ಕದಾಗಿರುವಂತಹ ಒಂದು 2 ಆನಿಯನನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಆನಿಯನ್ ಚಿಕ್ಕದ ಆನಿಯನ್ ಆದರೆ 2 ಸಾಕು, ದೊಡ್ಡ ಆನಿಯನ್ ಆದರೆ 1-1.5 ಹಾಕ್ಕೊಳ್ಳಿ. ಸ್ವಲ್ಪನೇ ಸ್ವಲ್ಪ ಕ್ಯಾರೆಟ್ ತುರಿದು ಬಿಟ್ಟಿಟ್ಟಿದ್ದೀನಿ, ಇದು ಕೂಡ ಆಪ್ಷನಲ್, ಕ್ಯಾರೆಟ್ ಹಾಕಬೇಕು ಅಂತ ಕಂಪಲ್ಸರಿ ಏನೂ ಇಲ್ಲ, ಹಾಕಿದರೆ ಚೆನ್ನಾಗಿರುತ್ತೆ. 1 ಟೊಮೆಟೊ ತಗೊಂಡಿದ್ದೀನಿ ನಾನು. ಮಾವಿನಕಾಯಿ ಹಾಕೋದ್ರಿಂದ ಟೊಮೆಟೊ ಜಾಸ್ತಿ ಹಾಕ್ತಾ ಇಲ್ಲ, ಆದ್ದರಿಂದ 1 ಟೊಮೆಟೊನ ತಗೊಂಡಿದ್ದೀನಿ. 1-2 ಹಸಿಮೆಣಸಿನ್ಕಾಯಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹಸಿಮೆಣಸಿನ್ಕಾಯಿನ ಯಾವತ್ತೂ ಚುರುಮುರಿಗೆ ಹಾಕುವಾಗ ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. 1/2 ಟೇಬಲ್ ಸ್ಪೂನ್ ಅಷ್ಟು ಖಾರ ಪುಡಿ. ನಾವು ಹಸಿಮೆಣಸಿನ್ಕಾಯಿ ಹಾಕೋದ್ರಿಂದ ಖಾರ ಪುಡಿ ಜಾಸ್ತಿ ಹಾಕೋದು ಬೇಕಾಗಿಲ್ಲ. ಖಾರ ಜಾಸ್ತಿ ಬೇಕು ಅಂತಂದರೆ ನೀವು ಆಮೇಲೆ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. 1/2 ಟೇಬಲ್ ಸ್ಪೂನ್ ಖಾರ ಪುಡಿ ತಗೊಂಡ್ರೆ 1 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕೋಬೇಕು. ಯಾವಾಗಲೂ ಚುರುಮುರಿಗೆ ಖಾರ ಪುಡಿ ಎಷ್ಟು ಹಾಕ್ತೀವಿ ಅದರ ಡಬಲಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಳ್ಳೋದು. 1 ಹಿಡಿಯಷ್ಟು ನಾನು ಕೊತ್ತಂಬರಿ ಸೊಪ್ಪನ್ನು, ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೇನೆ. 1/2 ಟೇಬಲ್ ಸ್ಪೂನಷ್ಟು ಉಪ್ಪು, ಇಷ್ಟು ಸಾಕು. 1/2 ಲಿಂಬೆ ರಸ. ನೀವು ಮಾವಿನಕಾಯಿ ಹಾಕಲಿಲ್ಲದಿದ್ದರೆ 1 ಲಿಂಬೆ ರಸ ಹಾಕೋಬೋದು. ಮಾವಿನಕಾಯಿ ಹಾಕೋದ್ರಿಂದ ನಾನು 1/2 ಲಿಂಬೆ ರಸ ಅಷ್ಟೇ ಹಾಕೊತಾ ಇದ್ದೀನಿ. ಇವಾಗ ಎಲ್ಲಕ್ಕಿಂತ ಮುಖ್ಯ ಈ ಮಂಗಳೂರು ಕಡೆ ಸಿಗೋ ಚುರುಮುರಿಯ ಸ್ಪೆಷಲ್ ನಿಂತಿರೋದೇ ಏನು ಅಂತಂದರೆ ಅದು ಈ ಕೊಕೊನಟ್ ಆಯಿಲ್. ಇದು 1/3 ಟೇಬಲ್ ಸ್ಪೂನಷ್ಟು ತಗೊಂಡಿದ್ದೀನಿ. ಇದರ ಫ್ಲೇವರಲ್ಲಿ ಇದೆಯಲ್ಲ, ಟೋಟಲಾಗಿ ನಿಮಗೆ ಚುರುಮುರಿಯ ರುಚಿ, ಪರಿಮಳ ಎಲ್ಲದೂ ನಿಂತಿರೋದು. ಕೊಕೊನಟ್ ಆಯಿಲನ್ನೇ ಹಾಕಬೇಕು, ನೀವು ಬೇರೆ ಕುಕ್ಕಿಂಗ್ ಆಯಿಲ್ ಹಾಕ್ತೀವಿ ಅಂತ ಹೇಳುವಂಗಿಲ್ಲ. ಮಂಗಳೂರು ಕಡೆ ಫೇಮಸ್ ಆಗಿ ಸಿಗುವಂತಹ ಚುರುಮುರಿಗೆ ಕೊಕೊನಟ್ ಆಯಿಲೇ ಮೇನ್ ಇಂಗ್ರೀಡಿಯೆಂಟ್. ಆಮೇಲೆ ಇದು ನೋಡಿ, ಒಂದು ಸ್ವಲ್ಪ ನೆಲಗಡಲೆ ತಗೊಂಡಿದ್ದೀನಿ, ಹುರಿದಿರೋ ನೆಲಗಡಲೆ, ಹಸಿ ನೆಲಗಡಲೆ ಅಲ್ಲ. ನೆಲಗಡಲೆ ನೀವು ಯಾವ್ದು ಬೇಕಾದರೂ ತಗೋಬಹುದು, ಅಂದರೆ ಅಂಗಡಿಗಳಲ್ಲಿ ಸಿಗುತ್ತಲ್ಲ ಸಾಲ್ಟೆಡ್ ಮಸಾಲೆ, ಯಾವ್ದು ಬೇಕಾದರೂ ತಗೋಬಹುದು. ಸ್ವಲ್ಪ ನೆಲಗಡಲೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇಂಗ್ರೀಡಿಯೆಂಟ್ಸ್ ಇಷ್ಟೇ. ಚುರುಮುರಿ ಮಾಡುವ ಸೀಕ್ರೆಟ್ ಏನು ಅಂತಂದರೆ ಮೊದಲು ಎಲ್ಲ ಇಂಗ್ರೀಡಿಯೆಂಟ್ಸನ್ನು ರೆಡಿ ಮಾಡಿಟ್ಕೊಳ್ಳೋದು. ಯಾಕಂತಂದರೆ ಮಿಕ್ಸಿನ ಸ್ವಲ್ಪನೇ ಹೊತ್ತು ನಾವು ಚುರುಮುರಿ ಮಿಕ್ಸ್ ಮಾಡಿದ ನಂತರ ಪಟ್ಟಂತ ತಿನ್ನಬೇಕು, ಅದನ್ನ ಜಾಸ್ತಿ ಹೊತ್ತು ನೆನೆಯಲಿಕ್ಕೆ ಬಿಡಬಾರ್ದು. ಆದ್ದರಿಂದ ಮೊದಲಿನ ಸ್ಟೆಪ್ ಏನು ಅಂತಂದರೆ ಇಂಗ್ರೀಡಿಯೆಂಟ್ಸನ್ನು ನೀಟಾಗಿ ರೆಡಿ ಮಾಡಿಟ್ಕೊಳ್ಳಿ. ಇವಾಗ ಪಟ್ಟಂತ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡಿ ಚುರುಮುರಿ ಮಿಕ್ಸ್ ಮಾಡಲಿಕ್ಕೆ ಯಾವತ್ತು ಅಗ್ಲವಾಗಿರುವಂತ ಒಂದು ಪಾತ್ರೆನ ತಗೊಳ್ಳಿ ಅಥವಾ ಗುಂಡಿ ಇರುವಂತ ಸ್ಟೀಲ್ ಪಾತ್ರೆನೂ ಆಗುತ್ತೆ ಯಾಕಂತಂದ್ರೆ ಮಿಕ್ಸಿಂಗ್ ತುಂಬಾ ಇಂಪಾರ್ಟೆಂಟ್ ನೀವು ಮಸಾಲೆ ಹಾಕಿ ಮಿಕ್ಸ್ ಮಾಡಲಿಕ್ಕೆ ಈಜಿ ಆಗುವಂತ ಪಾತ್ರೆನ ತಗೊಳ್ಳಿ ಈಗ ಎಲ್ಲ ಇಂಗ್ರೆಡಿಯೆಂಟ್ಸ್ ಅನ್ನು ಒಂದೊಂದಾಗಿ ಹಾಕೊಳ್ಳೋಣ ಮೊದಲು ಕಟ್ ಮಾಡಿ ಇಟ್ಟಿರುವಂತ ಈರುಳ್ಳಿನ ಹಾಕೊಂತಾ ಇದೀನಿ ಅದಾದ ನಂತರ ತುರ್ದಿಟ್ಟಿರುವಂತ ಕ್ಯಾರೆಟ್ ಮ್ಯಾಂಗೋ ತುರ್ದನು ಹಾಕೋಬಹುದು ಕಟ್ ಮಾಡಿ ಬೇಕಾದರೂ ಹಾಕೋಬಹುದು ಮಾವಿನಕಾಯಿನ ಟೊಮೆಟೋ ಹಾಕೊಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಇದು ನೆಲಗಡಲೆ ಗರಂ ಮಸಾಲಾ ಪುಡಿ ಖಾರ ಪುಡಿ ಉಪ್ಪು ಲಿಂಬೆ ರಸ ಅದಾದ ನಂತರ ಕೋಕೋನಟ್ ಆಯಿಲ್ ಇಷ್ಟನ್ನ ಹಾಕಿಬಿಟ್ಟು ನಾವು ಮೊದಲು ಇದನ್ನ ಮಿಕ್ಸ್ ಮಾಡ್ಕೊಂಡು ಈ ಮಸಾಲಾ ಮಿಕ್ಸ್ ಅನ್ನ ಚುರುಮುರಿಗೆ ರೆಡಿ ಮಾಡ್ಕೋಬೇಕು ಈಗ ಇದನ್ನ ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಮಿಕ್ಸಿಂಗ್ ಇದೆಯಲ್ಲ ಇದೆ ತುಂಬಾ ಇಂಪಾರ್ಟೆಂಟ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಪುರಿನ ನಾವು ಕಳ್ಳೆ ಪುರಿ ಅಥವಾ ಈ ಮಂಡಕ್ಕಿ ಇದೆಯಲ್ವಾ ಈ ಮಸಾಲಾ ನೀಟಾಗಿ ಮಿಕ್ಸ್ ಆದ ನಂತರನೇ ಕೊನೆಗೆ ಹಾಕೊಳ್ಳೋದು ಫಸ್ಟ್ ಗೆ ನಾವು ಪುರಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಕ್ಕಿಲ್ಲ ಯಾಕಂತಂದ್ರೆ ಅದು ಮೆದು ಆಗುತ್ತೆ ಒಂದ್ಸರಿ ನೀವು ಪುರಿನ ಹಾಕಿ ಮಿಕ್ಸ್ ಮಾಡಿದ ನಂತರ ಒಂದೆರಡು ಮೂರು ರೌಂಡ್ ತಿರುಗಿಸಿ ಪಟ್ ಅಂತ ತಿನ್ನಬೇಕು ಇಲ್ಲದಿದ್ರೆ ಅದು ಮೆದುವಾಗುತ್ತೆ ಅದೇ ಮಸಾಲನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೀವು ಬೇಕಾದ್ರೆ ಈ ಮಸಾಲದು ರುಚಿ ನೋಡ್ಕೊಂಡು ಉಪ್ಪು ಖಾರ ಅಥವಾ ಲಿಂಬೆ ರಸ ಬೇಕಾದ್ರೆ ಹಾಕೊಳ್ಳಿ ಮಸಾಲೆ ರೆಡಿ ಆದ ನಂತರ ಈಗ ನಾವು ಕಳ್ಳೆ ಪುರಿನ ಹಾಕೊಳ್ಳೋಣ ಮಂಡಕ್ಕಿನ ಈಗ ಇದೆಯಲ್ಲ ಈಗ ಇದೆ ಇರೋದು ನೀಟಾಗಿ ಮಿಕ್ಸ್ ಮಾಡೋದು ನೋಡಿ ಸೂಪವಾಗಿರುವಂತಹ ಮಾವಿನಕಾಯಿದು ಚುರುಮುರಿ ರೆಡಿ ಆಗ್ತಾ ಇದೆ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದು ಪಟಪಟ ಅಂತ ಅನ್ನು ಆಗಲಿ ಅಂದ್ರೆ ಪರಪರ ಅಂತ ಇರುವಾಗ್ಲೇ ನಾವು ತಿನ್ನಬೇಕು ನೋಡಿ ರೆಡಿ ಆಗಿದೆ ಚುರುಮುರಿ ಈಗ ಚುರುಮುರಿನ ಸರ್ವ್ ಮಾಡೋಣ ಯೂಶುವಲಿ ಚುರುಮುರಿನ ಈ ತರ ಪೇಪರ್ ಕವರ್ ಅಲ್ಲಿ ಹಾಕಿ ತಿನ್ನುವಂತದ್ದು ಸಕ್ಕತ್ತಾಗಿರುವಂತ ಮಾವಿನಕಾಯಿ ಚುರುಮುರಿ ರೆಡಿ ಆಗಿದೆ ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಬರುತ್ತೆ ತಿನ್ನಬೇಕು ತಿನ್ನಬೇಕು ಅಂತ ಅನ್ಸುತ್ತೆ ಒಂದ್ಸರಿ ಟ್ರೈ ಮಾಡಿ ನೋಡಿರ ಸೂಪರ್ ಆಗಿರುವಂತ ಕಡಕ ಆಗಿರುವಂತ ಮಾವಿನಕಾಯಿಯ ಚುರುಮುರಿ ರೆಡಿ ಆಗಿದೆ ತಿನ್ನೋದೊಂದೇ ಬಾಕಿ ಇಂದಿನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೇನೇ ಎಲ್ಲರಿಗೆ ಶೇರ್ ಮಾಡಿ ಕೂಡ ಥ್ಯಾಂಕ್ಸ್ ಎಲ್ಲರಿಗೂ